ಬಿ ಜೆ ಪಿ ಅವರು ಲೋಕಸಭಾ ಚುನಾವಣೆಗೆ ಸೀರಿಯಸ್ ಆಗಿ ತಯಾರಾಗ್ತಾ ಇದ್ದಾರೆ ಈಗಾಗಲೇ ಆ ಮಾತುಗಳಲ್ಲಿ ಸಭೆಗಳಲ್ಲಿ ಆ ತಯಾರಿ ರಿಫ್ಲೆಕ್ಟ್ ಆಗ್ತಾ ಇದೆ ಮಿನಿಮಮ್ ಮಿನಿಮಮ್ ಅನ್ನೋದಿಲ್ಲ ಆಯಿತು ಒಂದು ಹತ್ತು ಜನರದ್ದು ಟಿಕೆಟ್ ಈ ಸಲ ಹತ್ತು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಚೇಂಜ್ ಆಗಬಹುದು ಅಂತ ಐದು ವರ್ಷ ಕಳೆದ ಐದು ವರ್ಷ ಅಧಿಕಾರದಲ್ಲಿದ್ದಾಗ ಅವ್ರು ಹೆಂಗೆ ಕೆಲಸ ಮಾಡಿದ್ರು ಏನೇನು ಕೆಲಸ ಮಾಡಿದ್ರು ಅದರಲ್ಲಿ ಐಡಿಯಾಲಜಿಗೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟರು ಅಭಿವೃದ್ಧಿಯ ವಿಷಯದಲ್ಲಿ ಏನು ಮಾಡಿದ್ರು ಜನರ ಜೊತೆ ಹೆಂಗೆ ಸಂಪರ್ಕದಲ್ಲಿದ್ದರು ಇತ್ಯಾದಿ ಇತ್ಯಾದಿ ಕೌಂಟ್ ಆಗುತ್ತೆ ಜೊತೆಗೆ ವಯಸ್ಸೆಷ್ಟು ಆರೋಗ್ಯ ಹೆಂಗಿದೆ ಇತ್ಯಾದಿ ಇತ್ಯಾದಿಗಳ ಆಧಾರದ ಮೇಲೆ ಒಂದು ಹತ್ತು ಲೋಕಸಭಾ ಕ್ಷೇತ್ರಗಳಿಗೆ ಹೊಸ ಮುಖಗಳಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದೊಂದು ಲೆಕ್ಕಾಚಾರ ಪರ್ಯಾಯವಾಗಿ ಅವರ ಬದಲು ಇನ್ನೊಬ್ಬರನ್ನು ಬೆಳೆಸಬೇಕು ಅಂತ ನಾವು ಒಂದು ಸಲ ಕೂತ್ಕೊಂಡು ಲೆಕ್ಕ ಹಾಕಿದ್ವಿ ಹನ್ನೆರಡು ಬಂದಿತ್ತು ಅದರಲ್ಲಿ ಎರಡು ಇಲ್ಲ ಅವ್ರಿಗೆ ವಾಚ್ ವಾಪಸ್ ಸಿಕ್ಕರೂ ಸಿಗಬಹುದು ಬಿಟ್ಟು ಬಿಡೋಣ ಹತ್ತು ಹತ್ತು ಜನರ ಪೈಕಿ ಹತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೆಲವರಿಗೆ ವಯಸ್ಸು ಜಾಸ್ತಿ ಆಗಿದೆ ಇನ್ನು ಕೆಲವರಿಗೆ ಅವರವರ ಕ್ಷೇತ್ರದಲ್ಲಿ ಒಂದು ಆಡಳಿತ ವಿರೋಧಿ ಅಲೆ ಇದೆ ಮತ್ತು ಕೆಲವರಿಗೆ ನಾವು ಎಲೆಕ್ಷನ್ಗೆ ಈ ಸಲ ನಿಲ್ಲದಿಲ್ಲಪ್ಪ ನಮ್ಗೆ ಚುನಾವಣಾ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತ ಇನ್ನು ಕೆಲವರು ಹೇಳಿದ್ದಾರೆ ಯಾರ್ಯಾರು ಉದಾಹರಣೆಗೆ ವಿಜಯಪುರ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ರಮೇಶ್ ಜಿಗಜಿಣಿಗೆ ಅವರು ಹಾಲಿ ಎಂ ಪಿ ವಯಸ್ಸಾಗಿದೆ ವಿಜಯಪುರಕ್ಕೆ ಹೊಸ ಅಭ್ಯರ್ಥಿ ಬರಬಹುದು ಬೆಳಗಾವಿ ಮಂಗಳ ಅಂಗಡಿ ಸುರೇಶ್ ಅಂಗಡಿ ಅವರ ಅಕಾಲಿಕ ಮರಣದ ಕಾರಣಕ್ಕಾಗಿ ಉಪಚುನಾವಣೆ ನಡೆದು ಉಪಚುನಾವಣೆಯಲ್ಲಿ ಮಂಗಳ ಅಂಗಡಿ ಗೆದ್ದರು ಎರಡೂವರೆ ಸಾವಿರ ಇಫ್ ಐ ಆಮ್ ನಾಟ್ ರಾಂಗ್ ಅಷ್ಟೇ ಮತಗಳ ಅಂತರದಿಂದ ಮಂಗಳ ಅಂಗಡಿ ಗೆದ್ದಿದ್ರು ರಾಜಕೀಯಕ್ಕೆ ಹೊಸಬರು ಗಂಡ ಕ್ಯಾಬಿನೆಟ್ ಮಿನಿ ಗಂಡ ಸೆಂಟ್ರಲ್ ಮಿನಿಸ್ಟರ್ ಆದಾಗಲೂ ಕೂಡ ರಾಜಕೀಯದಲ್ಲಿ ಅಷ್ಟೊಂದಾಗಿ ತೊಡಗಿಸಿಕೊಂಡವರಲ್ಲ ಸತೀಶ್ ಜಾರಕಿಹೊಳಿ ಇವರ ವಿರುದ್ಧ ಒಳ್ಳೆ ಫೈಟ್ ಕೊಟ್ಟರು ಕಾಂಗ್ರೆಸ್ನಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಲ್ಲೂ ಕೂಡ ಈ ಸಲ ಟಿಕೆಟ್ ಚೇಂಜ್ ಆಗಬಹುದು ಅಂತಾರೆ ಹಾವೇರಿ ಶಿವಕುಮಾರ್ ಉದಾಸಿ ಅವರು ಈಗಾಗಲೇ ಕನ್ವೆ ಮಾಡಿಬಿಟ್ಟಿದ್ದಾರೆ ನಾನು ಈ ಸಲ ಟಿಕೆಟ್ ಚುನಾವಣೆಗೆ ನಿಲ್ತ್ಕೊಳ್ಳೋದಿಲ್ಲ ನನಗೆ ಟಿಕೆಟ್ ಕೊಡಬೇಡಿ ಬೇರೆ ಯಾರು ಕ್ಯಾಂಡಿಡೇಟ್ ಹುಡುಕ್ಗಳಿ ಅಂತ ಅವರಿಗೆ ನಿರಾಸಕ್ತಿ ಇದೆ ರಾಜಕೀಯದಲ್ಲಿ ಅಂದರೆ ಬೇಸಿಕಲಿ ಅ ಬಿಸ್ನೆಸ್ ಮನ್ ಬಿಸ್ನೆಸ್ ಕಡೆ ಈ ರಾಜಕೀಯಕ್ಕೆ ಕೊಡುವಷ್ಟು ಸಮಯ ಮತ್ತು ಶ್ರಮವನ್ನು ಬಿಸ್ನೆಸ್ ಕಡೆ ಹಾಕಿದರೆ ಅಲ್ಲಿ ಬಿಸ್ನೆಸ್ ಯಾರು ಗ್ರೋತ್ ಆಗುತ್ತೆ ಅಂತ ಆ ಲೆಕ್ಕಾಚಾರ ಏನ ಇದ್ದಂಗಿದೆ ಅವ್ರದ್ದು ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಭಾಳಷ್ಟು ಜನರಿಗೆ ಆಶ್ಚರ್ಯ ಆಘಾತ ಮತ್ತು ಶಾಕು ಆಗಬಹುದು ಅನಂತಕುಮಾರ್ ಹೆಗಡೆ ಅವರು ಕೂಡ ಈಗಾಗಲೇ ಕನ್ವೆ ಮಾಡಿದಾರಂತೆ ಚುನಾವಣಾ ರಾಜಕಾರಣದಲ್ಲಿ ನನಗೇನು ಆಸಕ್ತಿ ಇಲ್ಲ ಅಂತ ಕನ್ವೆ ಮಾಡಿದಾರಂತೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅನಂತಕುಮಾರ್ ಅವರು ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಇತ್ತೀಚೆಗೆ ಅಂದರೆ ಐಡಿಯಾಲಜಿ ಅಂತ ಮಾತಾಡ್ತಾರೆ ಹಿಂದುತ್ವ ಅಂತ ಮಾತಾಡ್ತಾರೆ ಬಟ್ ಬಿ ಜೆ ಪಿ ಅಂತ ಅವರು ಮಾತಾಡ್ತಿಲ್ಲ ಚುನಾವಣಾ ರಾಜಕೀಯದಲ್ಲಿ ನಿರಾಸಕ್ತಿ ಬಂದಿದೆ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ನಳಿನ್ ಕುಮಾರ್ ಕಟೀಲ್ರದು ಒಂದು ಅಂದರೆ ಸಿ ಅಧಿಕಾರದಲ್ಲಿ ಇದ್ದಂಥವರಿಗೆ ಅದು ಸಹಜ ವಿರೋಧಿ ಅಲೆಗಳು ನಳಿನ್ ಕುಮಾರ್ ಕಟೀಲ್ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಕೂಡ ಬಿ ಜೆ ಪಿ ಈ ವಿಧಾನಸಭಾ ಚುನಾವಣೆಯ ಪರ್ಫಾರ್ಮೆನ್ಸು ಇವರ ಹಿಂದಿನ ಮಾತುಗಳು ಎಲ್ಲ ಸೇರಿಕೊಂಡು ಕ್ಷೇತ್ರದಲ್ಲೊಂದು ವಿರೋಧಿ ಅಲೆ ಇದೆ ಇದು ಒಂದು ಚೇಂಜ್ ಆಗುತ್ತಾ ಅನ್ನೋದ್ರ ವಿಷಯದಲ್ಲಿ ನನಗೆ ನನ್ನದೇ ಆದಂಥ ಡೌಟ್ ಇದೆ ಬಟ್ ಲಿಸ್ಟ್ನಲ್ಲಿ ಹೆಸರಿದೆ ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ವಯಸ್ಸು ಮತ್ತು ಅನಾರೋಗ್ಯ ಬೆಂಗಳೂರು ಉತ್ತರ ಸದಾನಂದ ಗೌಡರು ವಯಸ್ಸಾಗಿದೆ ಅಧಿಕಾರ ಅನುಭವಿಸಿದ್ದಾರೆ ಜೊತೆಗೆ ಕ್ಷೇತ್ರದಲ್ಲೊಂದು ಪಾಸಿಟಿವ್ ಒಪಿನಿಯನ್ ಇಲ್ಲ ಅಂತ ತುಮಕೂರು ಜಿ ಎಸ್ ಬಸವರಾಜು ವಯಸ್ಸು ಮತ್ತು ವಿರೋಧಿಯಲ್ಲೇ ಇದೆ ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ವಯಸ್ಸು ಮತ್ತು ಆರೋಗ್ಯ ದಾವಣಗೆರೆ ಜಿ ಎಂ ಸಿದ್ದೇಶ್ವರ್ ವಯಸ್ಸಿನ ಕಾರಣ ಹತ್ತು ಕ್ಷೇತ್ರಗಳಿಗೆ ಹೊಸ ಕ್ಯಾಂಡಿಡೇಟ್ ಬರಬಹುದು ಬಿ ಜೆ ಪಿಯಿಂದ ಅಂತ ನಿಮ್ಮ ಗಮನಕ್ಕಿರಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್